ವೆಲ್ಕಮ್ ಟು ಜಿ ಕೆ ಟುಡೇ ಕನ್ನಡ. ಈ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಏಪ್ರಿಲ್ 24 ಏಪ್ರಿಲ್ 26 ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, 2019 ಸಂತೋಷ್ ಟ್ರೋಫಿಯನ್ನು ಯಾವ ಫುಟ್ಬಾಲ್ ತಂಡವು ಗೆದ್ದಿದೆ? ಸೊ ಎಕ್ಸಾಮಲ್ಲಿ ಅನೇಕ ಬಾರಿ ಸಂತೋಷ್ ಟ್ರೋಫಿ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿದ ಒಂದು ಟ್ರೋಫಿಯಾಗಿದೆ. ಸೊ ಈ ಬಾರಿ ಈ ಟ್ರೋಫಿಯನ್ನು ಗೆದ್ದ ತಂಡ ಯಾವುದಪ್ಪ ಅಂದರೆ ಸರ್ವಿಸಸ್ ಎನ್ನುವ ತಂಡ. ಸೊ ಇದು ಫೈನಲ್ನಲ್ಲಿ ಪಂಜಾಬ್ ತಂಡವನ್ನು 1-0 ಅಂತರದಿಂದ ಸೋಲಿಸ್ತು. ಸರ್ವಿಸಸ್ ತಂಡ ಅಂದರೆ ಬೇರೆ ಯಾವುದೇ ತಂಡ ಅಲ್ಲ, ಇಂಡಿಯನ್ ಡಿಫೆನ್ಸ್ ಸರ್ವಿಸಸ್ ಅನ್ನು ಪ್ರತಿನಿಧಿಸುವ ಒಂದು ಭಾರತೀಯ ಫುಟ್ಬಾಲ್ ಟೀಮ್ ಇದಾಗಿದೆ. ಉಕ್ರೇನ್ನ 2019 ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರು ಗೆದ್ದಿದ್ದಾರೆ? ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಸೊ ಉಕ್ರೇನ್ನ 2019 ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಯಗಳಿಸ್ತವ್ರು ಯಾರಪ್ಪ ಅಂದರೆ ವೊಲೋಡಿಮಿರ್ ಜೆಲೆನಸ್ಕಿ ಅನ್ನೋರು. ಸೊ ಈ ಹೆಸರನ್ನು ನೀವು ನೆನಪಿಟ್ಕೋಬೇಕು, ಯಾಕಂದರೆ ಉಕ್ರೇನ್ನ ಅಧ್ಯಕ್ಷೀಯ ಚುನಾವಣೆ ಇತಿಹಾಸದಲ್ಲಿ ಕಾಮಿಡಿಯನ್ ಒಬ್ಬರು ಮೊದಲ ಬಾರಿಗೆ ಜಯಗಳಿಸಿದ್ದಾರೆ. ಸೊ ಇವರು ಹಾಸ್ಯ ನಟರಾಗಿದ್ದರು. ಸೊ ಟೆಲಿವಿಷನ್ನಲ್ಲಿ ಸರ್ವೆಂಟ್ ಆಫ್ ದಿ ಪೀಪಲ್ ಎನ್ನುವ ಟೆಲಿವಿಷನ್ ಸಿರೀಸ್ನಲ್ಲಿ ಇವರು ಉಕ್ರೇನ್ನ ಅಧ್ಯಕ್ಷನ ಪಾತ್ರವನ್ನು ಕೂಡ ನಿಭಾಯಿಸಿದ್ದರು. ನೌಕಾ ಕಮಾಂಡರ್ಸ್ ಕಾನ್ಫರೆನ್ಸ್ 2019 ಇದು ಯಾವ ನಗರದಲ್ಲಿ ನಡೆಯಲಿದೆ? ಸೊ ಇದು ಈ ಬಾರಿ ನವದೆಹಲಿಯಲ್ಲಿ ನಡೆಯಲಿದೆ. ಸೊ ಇದು ಮೊದಲ ಆವೃತ್ತಿಯಾಗಿದೆ. ಸೊ ಇದುವರೆಗೂ ಈ ತರಹದ ಯಾವುದೇ ಕಾನ್ಫರೆನ್ಸ್ಗಳು ನಡೆದಿಲ್ಲ. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ, ಸೊ ನಾವೆಲ್ ಕಮಾಂಡರ್ಸ್ ಏನಿರ್ತಾರೆ, ಸೊ ಅವರ ನಡುವೆ ಡಿಸ್ಕಷನ್ ಮಾಡೋದು ಯಾವುದರ ಕುರಿತು ಅಂದರೆ, ಸೊ ಇತ್ತೀಚೆಗೆ ಪುಲ್ವಾಮಾ ದಾಳಿ ಅಟ್ಯಾಕ್ಗಳು ಏನಾಗಿತ್ತು, ಸೊ ಅಂತಹ ದಾಳಿಗಳ ಕುರಿತು ಯಾವ ಥರ ಸಿದ್ಧತೆಯಲ್ಲಿ ತೊಡಗಬೇಕು ಅನ್ನೋದನ್ನು ಇವರು ಚರ್ಚೆ ಮಾಡಲಿದ್ದಾರೆ. ಇತ್ತೀಚೆಗೆ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆಯ ಕಾರ್ಯತಂತ್ರ 2031 ಅನ್ನು ಅಳವಡಿಸಿಕೊಂಡ ರಾಷ್ಟ್ರ ಯಾವುದು? ಸೊ ಇತ್ತೀಚೆಗೆ ಈ ಕಾರ್ಯತಂತ್ರವನ್ನು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶ ಅಳವಡಿಸಿಕೊಂಡಿದೆ. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ 2031 ವೇಳೆಗೆ, ಸೊ ಈ ಕೃತಕ ಬುದ್ಧಿಮತ್ತೆಯಲ್ಲಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೀವಿ, ಸೊ ಆ ವಿಭಾಗದಲ್ಲಿ ಜಾಗತಿಕ ನಾಯಕನಾಗುವ ಕನಸನ್ನು UAE ರಾಷ್ಟ್ರ ಹೊಂದಿದೆ. 2019 ಬೀಜಿಂಗ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಯಾವ ಭಾರತೀಯ ಚಲನಚಿತ್ರ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಯನ್ನು ಗೆದ್ದಿದೆ? ಸೊ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಯನ್ನು ಮಲಯಾಳಿ ಚಿತ್ರವಾದ ಭಯಾನಕಂ ಚಿತ್ರ ಪಡೆದುಕೊಂಡಿದೆ. ಸೊ ಈ ಭಯಾನಕಂ ಚಿತ್ರವನ್ನು ನಿರ್ದೇಶಿಸಿದವರು ಯಾರಪ್ಪ ಅಂದರೆ ಜಯರಾಜ್ ಎನ್ನುವರು. ಈ ಭಯಾನಕಂ ಚಿತ್ರ 65 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲೂ ಕೂಡ ಅತ್ಯುತ್ತಮ ಸಿನೆಮಾಟೋಗ್ರಾಫಿ ಅಂದರೆ ಛಾಯಾಗ್ರಹಣ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿತ್ತು. ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಫಾರ್ ಹ್ಯಾಂಡಿಕ್ರಾಫ್ಟ್, ಸೊ ಇದರ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರವೀಂದ್ರ ಕುಮಾರ್ ಪಾಸಿಯವರು ಅದರ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. 20th ವಿಶ್ವದ ಪ್ರಮುಖ ಕೈಗಾರಿಕಾ ಅಪಘಾತಗಳಲ್ಲಿ 1984 ಭೋಪಾಲ್ ಅನಿಲ ದುರಂತವು ಪ್ರಮುಖವಾದುದು ಎಂದು ವಿಶ್ವಸಂಸ್ಥೆಯ ಯಾವ ಏಜೆನ್ಸಿ ಪಟ್ಟಿ ಮಾಡಿದೆ? ಸೊ ಇತ್ತೀಚೆಗೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ವಿಶ್ವ ಕಾರ್ಮಿಕ ಸಂಸ್ಥೆ ಏನು ಮಾಡಿತ್ತಂದರೆ, ಸೊ ಪ್ರಮುಖ ಅನಿಲ ದುರಂತಗಳ ಒಂದು ಪಟ್ಟಿಯನ್ನು ಮಾಡಿದೆ. ಸೊ ಅದರಲ್ಲಿ 1984 ಭಾರತದ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದ ದುರಂತವೂ ಪ್ರಮುಖವಾದುದು ಅಂತ ಅದು ಹೆಸರಿಸಿದೆ. ಸೊ ಭೋಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಪ್ರಮುಖ ಅನಿಲ ಯಾವುದಂತ ಅನೇಕ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಮೀಥೈಲ್ ಐಸೋಸೈನೈಟ್, ಸೈನೈಟ್ ಅನ್ನೋದನ್ನು ನೀವು ಪ್ರಮುಖವಾಗಿ ನೆನಪಿಟ್ಕೋಬೇಕು. ಸೊ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಸೈನೈಟ್ ಅಂತ ಕೊಡ್ತಾರೆ. ಸೊ ಸೈನೈಟ್ ಅಲ್ಲ, ಅದು ಸೈನೈಟ್. ಸೊ ಇದರ ಜೊತೆಗೆ 1986 ಉಕ್ರೇನ್ನ ಚೆರ್ನೋಬಿಲ್ನಲ್ಲಿ ನಡೆದ ದುರಂತವನ್ನು ಕೂಡ ಅವರು ಹೆಸರಿಸಿದ್ದಾರೆ. ಅಲ್ಲದೆ 2011 ಜಪಾನಿನ ಫುಕುಶಿಮಾದಲ್ಲೂ ಕೂಡ ನಡೆದ ಅಣು ದುರಂತವನ್ನು ಕೂಡ ಅವರು ಹೆಸರಿಸಿದ್ದಾರೆ. ಸೊ ಅವರು ಬಿಡುಗಡೆಗೊಳಿಸಿದ ವರದಿಯ ಹೆಸರೇನಪ್ಪ ಅಂದರೆ, ದ ಸೇಫ್ಟಿ ಆ್ಯಂಡ್ ಹೆಲ್ತ್ ಆ್ಯಟ್ ದ ಹಾರ್ಟ್ ಆಫ್ ದಿ ಫ್ಯೂಚರ್ ಆಫ್ ವರ್ಕ್ ಬಿಲ್ಡಿಂಗ್ ಆನ್ 100 ಆಫ್ ಎಕ್ಸ್ಪೀರಿಯನ್ಸ್. ಸೊ ಈ ಹೆಸರಿನ ವರದಿಯನ್ನು ಅವರು ಬಿಡುಗಡೆಗೊಳಿಸಿದ್ದಾರೆ. ಸೊ ಈ UPSCಯಲ್ಲಿ ಈ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರುತ್ತೆ. ಸೊ ಈ ವರದಿಯ ಹೆಸರನ್ನು ಕೊಡ್ತಾರೆ. ಸೊ ಇದನ್ನು ಬಿಡುಗಡೆಗೊಳಿಸಿದ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ಅಬುಧಾಬಿ ಇಂಟರ್ನ್ಯಾಷನಲ್ ಬುಕ್ ಫೇರ್,
ಸೊ ಇದರ 29ನೇ ಆವೃತ್ತಿಯಲ್ಲಿ ಯಾವ ರಾಷ್ಟ್ರಕ್ಕೆ ಅತಿಥಿಯ ರಾಷ್ಟ್ರ ಗೌರವವನ್ನು ನೀಡಲಾಗಿದೆ? ಸೊ ನಮ್ಮ ಭಾರತ ದೇಶಕ್ಕೆ ಈ ಅತಿಥಿಯ ರಾಷ್ಟ್ರ ಗೌರವವನ್ನು ನೀಡಲಾಗಿದೆ. 2019ರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಮೊದಲ ಚಿನ್ನವನ್ನು ತಂದುಕೊಟ್ಟ ಕ್ರೀಡಾಪಟು ಯಾರು? ಸೊ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಈ ಬಾರಿ ಚೀನಾದ ಕ್ಸಿಯಾನ್ನಲ್ಲಿ ನಡೀತಾ ಇದೆ. ಓಕೆ, ಸೊ ಇದರಲ್ಲಿ ಭಾರತಕ್ಕೆ ಮೊದಲ ಚಿನ್ನವನ್ನು ಬಜರಂಗ್ ಪುನಿ ಅವರು ತಂದುಕೊಟ್ಟಿದ್ದಾರೆ. ಸೊ ಅವರು 65 kg ವಿಭಾಗದಲ್ಲಿ ಫೈನಲ್ ಪಂದ್ಯದಲ್ಲಿ ಕಜಕಿಸ್ತಾನದ ಸಯಾತ್ಬೇಗ್ ಒಕಾಸೋವ್ ಅವರನ್ನು ಸೋಲಿಸ್ತಾರೆ. ಸೊ ಇವರನ್ನು ಹೊರತುಪಡಿಸಿ 79 kg ವಿಭಾಗದಲ್ಲಿ ಪರ್ವಿನ್ ರಾಣಾ ಅವರು ಬೆಳ್ಳಿ ಪದಕವನ್ನು ಪಡಿತಾರೆ. ಅಲ್ಲದೆ ಸತ್ಯವರ್ತ್ ಕದಿಯಾನ್ ಅವರು 97 kg ವಿಭಾಗದಲ್ಲಿ ಕಂಚಿನ ಪದಕವನ್ನು ಕೂಡ ಪಡೆದಿದ್ದಾರೆ. ಯಾವ ದಿನಾಂಕದಂದು ವಿಶ್ವಸಂಸ್ಥೆಯ ಇಂಗ್ಲೀಷ್ ಭಾಷಾ ದಿನವನ್ನು ಇತ್ತೀಚೆಗೆ ಆಚರಿಸಲಾಯಿತು? ಸೊ ವಿಶ್ವಸಂಸ್ಥೆಯು ಒಟ್ಟು 6 ಅಧಿಕೃತ ಭಾಷೆಗಳನ್ನು ಅಳವಡಿಸಿಕೊಂಡಿದೆ. ಆ 6 ಅಧಿಕೃತ ಭಾಷೆಗಳು ಯಾವಪ್ಪ ಅಂದರೆ, ಒಂದು ಅರೇಬಿಕ್, ಚೈನೀಸ್, ಇಂಗ್ಲೀಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್. ಸೊ ಈ 6 ಭಾಷೆಗಳನ್ನು ಸಮಾನವಾಗಿ ಗೌರವಿಸುವ ಉದ್ದೇಶದಿಂದ 6 ಭಾಷೆಗಳಿಗೂ ಒಂದೊಂದು ದಿನವನ್ನು ಅದು ಗೌರವ ಸೂಚಕವಾಗಿ ಭಾಷಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದೆ. ಸೊ ಇಂಗ್ಲೀಷ್ ಭಾಷಾ ದಿನ ಅಂತ ಅದು ಪ್ರತಿ ವರ್ಷ ಏಪ್ರಿಲ್ 23ರಂದು ಆಚರಣೆ ಮಾಡುತ್ತೆ. ಸೊ ಏಪ್ರಿಲ್ 23ರಂದು ಯಾಕೆ ಆಯ್ಕೆ ಮಾಡಿದಾರಂದರೆ, ಶೇಕ್ಸ್ಪಿಯರ್ನ ಜನ್ಮದಿನ ಅಂದೇ, ಸೊ ಶೇಕ್ಸ್ಪಿಯರ್ನ ಮರಣ ದಿನವೂ ಕೂಡ ಅಂದೇ. ದೋಹಾದಲ್ಲಿ ನಡೆದ 2019ರ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ, ಸೊ ನೀವು ಕನ್ಫ್ಯೂಸ್ ಆಗಬಾರ್ದು, ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ನಡೆದಿದ್ದು ಚೀನಾದ ಕ್ಸಿಯಾನ್ನಲ್ಲಿ. ಓಕೆ, ಬಟ್ ಇದು ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್. ಸೊ ಇದು ನಡೀತಾ ಇರೋದು ಕತಾರ್ನ ದೋಹಾದಲ್ಲಿ. ಸೊ ಇದರಲ್ಲಿ ಮೊದಲ ಚಿನ್ನದ ಪದಕವನ್ನು ಗೆದ್ದವರು ಯಾರಪ್ಪ ಅಂದರೆ, ಗೋಮತಿ ಮಾರಿಮುತ್ತು. ಓಕೆ, ಸೊ ಇವರು ಮಹಿಳೆಯರ 800 ಮೀಟರ್ ರೇಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಸೊ ಇವ್ರ ಜೊತೆಗೆ ಇನ್ನೂ ತೇಜೇಂದ್ರ ಪಾಲ್ ಸಿಂಗ್, ಸೊ ಇವರ ಹೆಸರು ನಿಮ್ಗೆ ನೆನಪಿರುತ್ತೆ, ತೇಜೇಂದ್ರ ಪಾಲ್ ಸಿಂಗ್ ಅವರು ಶಾರ್ಟ್ ಪುಟ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಸೊ ಇನ್ನು ಶಿವಪಾಲ್ ಸಿಂಗ್ ಇವರು ಜಾವೆಲಿನ್ ಎಸೆತದಲ್ಲಿ ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ. ಬುಧ ಗ್ರಹವು ಬೃಹತ್ ಘನ ಒಳಭಾಗವನ್ನು ಹೊಂದಿದೆ ಎಂಬುದನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಬಹಿರಂಗಪಡಿಸಿದೆ? ಸೊ ಸೂರ್ಯನಿಗೆ ಅತಿ ಹತ್ತಿರದ ಗ್ರಹ ಯಾವುದಂದರೆ ಬುಧ. ಸೌರವ್ಯೂಹದ ಅತಿ ಚಿಕ್ಕ ಗ್ರಹ ಕೂಡ ಬುಧ. ಸೊ ಇದು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವುದರಿಂದ ಅಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ. ಸೊ ಹೀಗಾಗಿ ಬುಧ ಗ್ರಹ ಬಹುತೇಕ ಅನಿಲ ಸ್ಥಿತಿ ಅಥವಾ ದ್ರವ ಸ್ಥಿತಿಯಲ್ಲಿರ್ಬೋದು ಅಂತ ನಂಬಲಾಗಿದೆ ಅದರ ಮೇಲ್ಮೈ. ಸೊ ಆದರೆ ನಾಸಾ ಇತ್ತೀಚೆಗೆ ತನ್ನ ಮೆಸೆಂಜರ್ ಮಿಷನ್ ಮೂಲಕ ಏನು ಮಾಡಿದೆ ಅಂದರೆ, ಸೊ ಈ ಬುಧ ಗ್ರಹದ ಒಳಭಾಗ ಘನ ಸ್ಥಿತಿಯಲ್ಲಿ ಇದೆ ಅಂತ ಅದು ಸಾಬೀತುಪಡಿಸಿದೆ. ಸೊ ಈ ಮೆಸೆಂಜರ್ ಬಾಹ್ಯಾಕಾಶ ನೌಕೆಯು ಕಲೆ ಹಾಕಿದ ಮಾಹಿತಿಯ ಮೇರೆಗೆ ಈ ನಿರ್ಧಾರವನ್ನು ಅದು ಪ್ರಕಟಪಡಿಸಿದೆ. ಸೊ ಉತ್ತರ ನಾಸಾ. ವಿಶ್ವದ ಮೊದಲ ಸುಧಾರಿತ ಮಲೇರಿಯಾ ಲಸಿಕೆ RTS/S, ಸೊ ಇದರ ಪ್ರಾರಂಭಿಕ ಪರೀಕ್ಷೆಯನ್ನು ಯಾವ ಆಫ್ರಿಕನ್ ದೇಶವು ಪ್ರಾರಂಭಿಸಿದೆ? ಸೊ ವಿಶ್ವದ ಮೊದಲ ಸುಧಾರಿತ ಮಲೇರಿಯಾ ಲಸಿಕೆ RTS/S. ಸೊ ಇದರ ಇನ್ನೊಂದು ಹೆಸರು ಏನಪ್ಪ ಅಂದರೆ, ಮೊಸ್ಕಿರಿಕ್ಸ್ ಅನ್ನೋ ಹೆಸರಿನಿಂದ ಕೂಡ ಇದನ್ನು ಕರೀತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಮೊಸ್ಕಿರಿಕ್ಸ್ ಎನ್ನುವ ಪದವು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನಿಮಗೆ 4 ಆಪ್ಷನ್ನ ಕಂಫ್ಯೂಷನ್ ಮಾಡೋಕ್ಕೆ ಕೊಡ್ಬೋದು. ಸೊ ಮೊದಲನೇ ಆಪ್ಷನ್, ಇದೊಂದು ಮಲೇರಿಯಾ ಲಸಿಕೆ, ಇದೊಂದು ಸೊಳ್ಳೆಯ ಪ್ರಭೇದ, ಸೊ ಇದೊಂದು ಕ್ಷುದ್ರ ಗ್ರಹದ ಹೆಸರು. ಸೊ ಹೀಗೆ ಅನೇಕ ಆಪ್ಷನ್ಗಳನ್ನು ನಿಮಗೆ ಕೊಡ್ಬೋದು. ಸೊ ಮೊಸ್ಕಿರಿಕ್ಸ್ ಅನ್ನೋದು ಒಂದು ಸುಧಾರಿತ ಮಲೇರಿಯಾ ಲಸಿಕೆ ಆಗಿದೆ. ಸೊ ಇದನ್ನು 2 ವರ್ಷದವರೆಗಿನ ಮಕ್ಕಳಿಗೆ ನೀಡಲಾಗ್ತಿದೆ. ಸೊ ಇದನ್ನು ಮೊದಲ ಬಾರಿಗೆ ಆಫ್ರಿಕಾದ ಮಲಾವಿ ದೇಶದ ಮಕ್ಕಳಿಗೆ ನೀಡಲಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಆಫ್ರಿಕಾ ಖಂಡದ ಇತರ ದೇಶಗಳಾದ ಘಾನಾ ಮತ್ತು ಕೆನ್ಯಾ ದೇಶದ ಮಕ್ಕಳಿಗೂ ಕೂಡ ನೀಡಲಾಗುತ್ತೆ. ಸೊ ಇದನ್ನು ಆಯೋಜನೆ ಮಾಡಿದವರು ಅನ್ನೋದಕ್ಕಿಂತ, ಸೊ ಇದು ಯಾರ ಸಹಯೋಗದಲ್ಲಿ ಈ ಕಾರ್ಯ ನಡೀತಾ ಇದೆ ಅಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ, ಇದರ ಕೇಂದ್ರ ಕಚೇರಿ ಸ್ವಿಜರ್ಲ್ಯಾಂಡಿನ ಜಿನೀವಾದಲ್ಲಿದೆ. ಪೇಟೆಂಟ್ ಮತ್ತು ವಾಣಿಜ್ಯಕರಣಕ್ಕಾಗಿ ಉನ್ನತ ವೈಯಕ್ತಿಕ ವಿಭಾಗದಲ್ಲಿ 2019ರ ರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಸೊ 2019 ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅವಾರ್ಡನ್ನು
ಯಾರು ಪಡೆದಿದ್ದಾರೆ ಅಂದರೆ ಬೆನ್ನಿ ಆಂಥೋನಿ ಅವರು ಪಡೆದಿದ್ದಾರೆ. ಸೊ ಬೆನ್ನಿ ಆಂಥೋನಿ ಅವರು ಕೊಚ್ಚಿ ಮೂಲದ ಅರ್ಜುನ್ ನ್ಯಾಚುರಲ್ ಲಿಮಿಟೆಡ್ ಎನ್ನುವ ಕಂಪನಿಯ ಸಹ ಸಂಸ್ಥಾಪಕರ್ ಆಗಿದ್ದಾರೆ. ಸೊ ಇವರ ಹೆಸರಿನಲ್ಲಿ ಸುಮಾರು 80ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪೇಟೆಂಟ್ಗಳು ಇವರ ಬಳಿ ಇವೆ. 2019 ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಭಾರತದಲ್ಲಿ ಎಂದು ಆಚರಿಸಲಾಗುತ್ತದೆ. ಸೊ ಪಂಚಾಯತ್ ರಾಜ್ ದಿನ ಅಂತ ನಾವು ಪ್ರತಿ ವರ್ಷ ಏಪ್ರಿಲ್ 24ರಂದು ಆಚರಣೆ ಮಾಡ್ತೀವಿ. ಸೊ ಅವತ್ತೆ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ, ಸೊ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆ 1992, ಸೊ ಇದು ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದರೆ 1993 ಏಪ್ರಿಲ್ 24ರಂದು. ಸೊ ಇದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಪಟ್ಟಿದೆ. ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ದೇಶಾದ್ಯಂತ ಜಾರಿಗೆ ತರುವುದು, ಅಲ್ಲದೆ ಅದಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಸೊ ಹೀಗಾಗಿ ಅದೇ ದಿನದಂದು ನಾವು ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಇನ್ನೊಂದು ತಿದ್ದುಪಡಿ, 74ನೇ ತಿದ್ದುಪಡಿ ಸಂವಿಧಾನದ 74ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟಿದೆ. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಟುಕೊಳ್ಳಿ. 2019 ಕ್ಯಾನ್ಸರ್ ಸನ್ನದ್ಧತೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನಮಾನವೇನು? ಸೊ ಕ್ಯಾನ್ಸರ್ ಸನ್ನದ್ಧತೆ ಅಂದರೆ, ಸೊ ಕ್ಯಾನ್ಸರ್ನ ಗುಣಪಡಿಸೋಕೆ ಯಾವ ಹಂತಗಳನ್ನು ಬಳಸ್ತೀವಿ, ಸೊ ಅದರಲ್ಲಿರುವ ವಿಧಾನಗಳು ಯಾವುವು, ಸೊ ಸುರಕ್ಷತಾ ಕ್ರಮಗಳು ಯಾವುವು, ಸೊ ಇತ್ಯಾದಿಗಳನ್ನು ಗಮನಿಸಿ ಈ ಕ್ಯಾನ್ಸರ್ ಸನ್ನದ್ಧತೆ ಸೂಚ್ಯಂಕವನ್ನು ನೀಡಲಾಗುತ್ತೆ. ಸೊ ಇದರಲ್ಲಿ ಭಾರತದ ಸ್ಥಾನ 19ನೇ ಸ್ಥಾನದಲ್ಲಿದೆ. ಸೊ ಒಟ್ಟು 28 ರಾಷ್ಟ್ರಗಳನ್ನು ಸೊ ಇದರ ಸಮೀಕ್ಷೆಯಲ್ಲಿ ಒಳಪಡಿಸಲಾಗಿತ್ತು. ಸೊ ಇದನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದಪ್ಪ ಅಂದರೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ. ಪ್ರಥಮ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, ದ್ವಿತೀಯ ಸ್ಥಾನದಲ್ಲಿ ನೆದರ್ಲ್ಯಾಂಡ್, ತೃತೀಯ ಸ್ಥಾನದಲ್ಲಿ ಜರ್ಮನಿ ಇದೆ. ಹೋಪ್ ಪ್ರೋಬ್ ಯೋಜನೆಯು ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬರುತ್ತದೆ, ಅದು ಈ ಕೆಳಗಿನ ಯಾವ ರಾಷ್ಟ್ರಕ್ಕೆ ಸಂಬಂಧಿಸಿದೆ? ಸೊ ಹೋಪ್ ಪ್ರೋಬ್ ಅನ್ನೋದೇನಪ್ಪ ಅಂದರೆ, ಇದು UAE ರಾಷ್ಟ್ರ ಮಂಗಳನ ಅಧ್ಯಯನಕ್ಕಾಗಿ ಕಳುಹಿಸಬೇಕಾಗಿರುವ ಒಂದು ಬಾಹ್ಯಾಕಾಶ ನೌಕೆಯಾಗಿದೆ. ಸೊ ಇದನ್ನು 2020 ಜುಲೈ ತಿಂಗಳಲ್ಲಿ ಉಡಾವಣೆ ಮಾಡಬಹುದು ಅಂತ ಹೇಳಲಾಗಿದೆ. ಸೊ ಈ ಸದ್ಯ ಇದು 85% ಕಂಪ್ಲೀಟ್ ಆಗಿದೆ. ಸೊ ಇದರ ಕನ್ಸ್ಟ್ರಕ್ಷನ್ ಮುಂದಿನ ದಿನಗಳಲ್ಲಿ ನೋಡೋಣ, ಇದು ಸಕ್ಸಸ್ ಆಗುತ್ತೋ ಅಥವಾ ಇಲ್ವೋ. ದೇಶದ ಮೇಲ್ ವಿತರಣಾ ವ್ಯವಸ್ಥೆಯನ್ನು ಪರಿವರ್ತಿಸಲು ಕೆಳಗಿನ ಯಾವ IT ಸೇವಾ ಕಂಪನಿ ಇಂಡಿಯಾ ಪೋಸ್ಟ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಸೊ ದೇಶದ ಮೇಲ್ ವಿತರಣಾ ವ್ಯವಸ್ಥೆ ಅಂದರೆ ಅಂಚೆ ವಿತರಣಾ ವ್ಯವಸ್ಥೆಯನ್ನು ಪರಿವರ್ತಿಸಲು ಅಂದರೆ ಟ್ರಾನ್ಸ್ಫಾರ್ಮೇಷನ್ ಅಥವಾ ಅದನ್ನು ಸುಧಾರಿಸಲು TCS, ಸೊ ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಸೊ ಇದು ಭಾರತದ ಅತಿದೊಡ್ಡ IT ಸೇವಾ ಸಂಸ್ಥೆಯಾಗಿದೆ. ಸೊ ಇದು ಇಂಡಿಯಾ ಪೋಸ್ಟ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಇರಾನ್ ಮತ್ತು ಯಾವ ದೇಶವು ಜಂಟಿ ಬಾರ್ಡರ್ ರಿಯಾಕ್ಷನ್ ಫೋರ್ಸನ್ನು ಸ್ಥಾಪಿಸಲು ನಿರ್ಧರಿಸಿವೆ? ಸೊ ಜಂಟಿ ಬಾರ್ಡರ್ ರಿಯಾಕ್ಷನ್ ಫೋರ್ಸನ್ನು ಇರಾನ್ ಮತ್ತು ಪಾಕಿಸ್ತಾನ ದೇಶಗಳು ಸೇರಿಕೊಂಡು ಸ್ಥಾಪನೆ ಮಾಡೋಕ್ಕೆ ನಿರ್ಧರಿಸಿವೆ. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ ಗಡಿ ಭಾಗಗಳಲ್ಲಿ ಸೊ ಈ ಉಗ್ರಗಾಮಿಗಳ ಹಾವಳಿಯನ್ನು ನಿಯಂತ್ರಿಸುವುದು. ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಸಹಕಾರಕ್ಕಾಗಿ CSIR ಜೊತೆ ಯಾವ ಇಲಾಖೆಯು ಸಹಿ ಮಾಡಿದೆ? ಸೊ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿನ ಸಹಕಾರಕ್ಕಾಗಿ CSIR ಜೊತೆ ಆಯುಷ್ ಸಚಿವಾಲಯ ಸಹಿ ಮಾಡಿದೆ. ಸೊ CSIR ಅಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಅಂದರೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ. ಸೊ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ವಿಶ್ವದ ಅತಿ ಎತ್ತರದ 131 ಅಡಿ ಒಳಾಂಗಣ ಜಲಪಾತವು ಯಾವ ದೇಶದಲ್ಲಿ ತೆರೆಯಲ್ಪಟ್ಟಿದೆ? ಸೊ ಇಂಡೋರ್ ವಾಟರ್ಫಾಲ್ಸ್ ಅಂತ ನಾವು ಕರಿತೀವಿ. ಸೊ ಇದನ್ನು ಇತ್ತೀಚೆಗೆ ಸಿಂಗಾಪುರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದ ಚಾಂಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸೊ ಇದನ್ನು ಅನಾವರಣಗೊಳಿಸಲಾಗಿದೆ. ಸೊ ನೀವು ಇದನ್ನು ನೋಡ್ಬೇಕಂದ್ರೆ ಯೂಟ್ಯೂಬಲ್ಲಿ ಹೋಗಿ ಸಿಂಗಾಪುರ್ಸ್ 131 ಫೀಟ್ ವಾಟರ್ಫಾಲ್ಸ್ ಅಂತ ಸರ್ಚ್ ಕೊಟ್ಟರೆ ಸೊ ನೀವು ಇದನ್ನು ನೋಡ್ಬೋದು. ಸೊ ಇದಕ್ಕೆ ಉತ್ತರ ಸಿಂಗಾಪುರ್. ಯಾವ ಭಾರತೀಯ ಮೂಲದ ತತ್ವಜ್ಞಾನಿ ಮತ್ತು ಅರ್ಥಶಾಸ್ತ್ರಜ್ಞರ ಗೌರವಾರ್ಥ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಹೊಸ ಶೈಕ್ಷಣಿಕ ಸ್ಥಾನವನ್ನು ಸ್ಥಾಪಿಸಿದೆ? ಸೊ ಅಮರ್ತ್ಯ ಸೇನ್. ಸೊ ಇವರು 1998ರಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಇವರು ನಮ್ಮ ಭಾರತೀಯರು. ಸೊ ಇವರ ಹೆಸರಿನಲ್ಲಿ ಅಮರ್ತ್ಯ ಸೇನ್ ಚೇರ್
ಎನ್ನುವ ಒಂದು ಹೊಸ ಸ್ಥಾನವನ್ನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ ವರ್ಲ್ಡ್ ಕ್ಲಾಸ್ ಸಂಶೋಧನೆಗೆ ಸಪೋರ್ಟ್ ಮಾಡೋದು, ಅಂದರೆ ಪ್ರೋತ್ಸಾಹವನ್ನು ನೀಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ವಿಶ್ವ ಮಲೇರಿಯಾ ದಿನ ಅಂತ ನಾವು ಪ್ರತಿ ವರ್ಷ ಏಪ್ರಿಲ್ 25ರಂದು ಆಚರಣೆ ಮಾಡ್ತೀವಿ. ಇಲ್ಲಿ 5 ಅಂತ ಇದೆ, ಸೊ ಅದನ್ನು 25 ಅಂತ ಮಾಡ್ಕೊಳ್ಳಿ. ಸೊ ಏಪ್ರಿಲ್ 25ರಂದು ಆಚರಣೆ ಮಾಡ್ತೀವಿ. ಈ ಬಾರಿಯ ಥೀಮ್ ಏನಾಗಿತ್ತಪ್ಪ ಅಂದರೆ ಜೀರೋ ಮಲೇರಿಯಾ ಸ್ಟಾರ್ಟ್ಸ್ ವಿತ್ ಮೀ. ಇನ್ನು ದಲ್ಬೀರ್ ಸಿಂಗ್ ಸುಹಾಗ್, ಸೊ ಇವರು ಶಿಶೆಲ್ಸ್ ದೇಶಕ್ಕೆ ಭಾರತದ ನೂತನ ಹೈ ಕಮಿಷನರ್ ಆಗಿ ನೇಮಕ ಆಗಿದ್ದಾರೆ. ವಿಶ್ವ ಬೌದ್ಧಿಕ ಆಸ್ತಿ ದಿನ ಅಂದರೆ ವರ್ಲ್ಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಡೇ ಅಂತ ಪ್ರತಿ ವರ್ಷ ಏಪ್ರಿಲ್ 26ರಂದು ಆಚರಣೆ ಮಾಡ್ತೀವಿ. ಸೊ ಈ ಬಾರಿಯ ಥೀಮ್ ಏನಾಗಿತ್ತಂದರೆ ರೀಚ್ ಗೋಲ್ಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಆ್ಯಂಡ್ ಸ್ಪೋರ್ಟ್ಸ್. ಇನ್ನು ಇಂಡೋನೇಷ್ಯಾದಲ್ಲಿ 2 ಹೊಸ ಪಕ್ಷಿ ಪ್ರಭೇದಗಳನ್ನು ಪತ್ತೆ ಹಚ್ಚಲಾಗಿದೆ. ಸೊ ನೀವು ಚಿತ್ರದಲ್ಲಿ ನೋಡ್ಬೋದು, ಎರಡೂ ಪಕ್ಷಿ ಪ್ರಭೇದಗಳು ಕೂಡ ನೋಡೋಕ್ಕೆ ಸೇಮ್ ಕಾಣ್ತಾ ಇದ್ದಾವೆ. ಸೊ ಇಲ್ಲಿ ಬಿಳಿ ಕಣ್ಣನ್ನು ಕೂಡ ಹೊಂದಿದ್ದಾವೆ. ಪ್ರಮುಖವಾಗಿ ಇದರ ಆಕರ್ಷಣೆ ಬಿಳಿ ಕಣ್ಣುಗಳು. ಸೊ ಈ ಬಿಳಿ ಕಣ್ಣುಗಳನ್ನು ಆಧಾರವಾಗಿಟ್ಟುಕೊಂಡೇ ಅವಕ್ಕೆ ಹೆಸರನ್ನು ಕೂಡ ನೀಡಲಾಗಿದೆ. ಸೊ ಒಂದಕ್ಕೆ ಹೆಸರನ್ನು ವಕಾಟೋಬಿ ವೈಟ್ ಆಯ್ ಅಂತ ಇಡಲಾಗಿದೆ. ಸೊ ಇನ್ನೊಂದಕ್ಕೆ ವಾಂಗಿ ವಾಂಗಿ ವೈಟ್ ಆಯ್. ಸೊ ನಿಮಗೆ ಪ್ರಶ್ನೆಯನ್ನು ಯಾವ ಥರ ಕೇಳ್ತಾರಂದರೆ ವಕಾಟೋಬಿ ವೈಟ್ ಆಯ್ ಮತ್ತು ವಾಂಗಿ ವಾಂಗಿ ವೈಟ್ ಆಯ್, ಸೊ ಇವು ಎರಡು ನೂತನ ಪಕ್ಷಿ ಪ್ರಭೇದಗಳು ಯಾವ ದೇಶದಲ್ಲಿ ಪತ್ತೆಯಾಗಿದ್ದವು ಅಂತ ಕೇಳ್ಬೋದು. ಸೊ ಉತ್ತರ ಇಂಡೋನೇಷ್ಯಾ. ಸೊ ಇವಿಷ್ಟು 3 ದಿನದ ಪ್ರಮುಖ ಕರೆಂಟ್ ಅಫೇರ್ಸ್. ಸೊ ನೆಕ್ಸ್ಟ್ ವೀಡಿಯೋಗಳನ್ನು ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್.